ಆ ಪ್ರೆಸ್ ಮೀಟಲ್ಲೇ ರಕ್ಷಿತ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಆಲ್ಮೋಸ್ಟ್ ಇನ್ನೇ ಫಿಲಮ್ ರಿಲೀಸ್ಗೆ. ಇಲ್ಲಿ ಕೂತ್ಕೊಂಡಿರೋರೆಲ್ಲರೂ ಕೂಡ ಹೀರೋ, ಪುಷ್ಕರ್ ಮಾತ್ರ ಸೂಪರ್ ಹೀರೋ ಅಂತ. ಒಬ್ಬ ವ್ಯಕ್ತಿಗೆ ಆ ಥರ ಒಂದು ಅಭಿಪ್ರಾಯ ಇದ್ದು ಫಿಲಮ್ ರಿಲೀಸ್ ಆದಮೇಲೆ ಅದ್ರ ರಿಸಲ್ಟ್ ನೋಡಿಕೊಂಡು ಇಲ್ಲ ಇವನು ಸರಿ ಇಲ್ಲ ಇವೊಂದು ಲೂಸ್ ಕ್ಯಾರೆಕ್ಟ್ರು ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಅಸಮಾಧಾನ ಅಂತ. ಒಬ್ಬ ಸೂಪರ್ ಹೀರೋ ಇದಕ್ಕೆ ನಂಗೆ ಜೀರೋ ಆಗ್ಬಿಡ್ತಾನೆ, ಹಂಗಾರೆ ಅವ್ನ ಎಫರ್ಟ್ ಜೀರೋ ಆಗ್ಬಿಡುತ್ತಾ, ಅವನು ಅಷ್ಟು ಕೇವಲ ಆಗ್ಬಿಡ್ತಾನೆ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ. ಸೊ ಲಿಟ್ರಲಿ ಒಂದು ವರ್ಷ ನಾನು ಇದನ್ನು ಫೇಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಮಾರ್ಚ್ 2021 ಮಾರ್ಚಲ್ಲಿ ರಕ್ಷಿತ್ ಕರೆದು ಒಂದು ಡಿಸ್ಕಷನ್ನು ಮಾಡ್ತಾರೆ. ಗುರು ಒಂದು ಕೆಲಸ ಮಾಡಿ ನೀನು ಚಾರ್ಲಿದು 50% ಸ್ಟೇಕ್ನ ನೀನು ನನಗೆ ಕೊಟ್ಬಿಡು, ಸಪ್ತಸಾಗರನ ಕೂಡ ನಾನು ಟೇಕ್ ಓವರ್ ಮಾಡ್ತೀನಿ, ನನಗೆ ಇಷ್ಟ ಅಮೌಂಟು ನಾನು ಹಿಂಗೆ ಕೊಡ್ತೀನಿ ಅಂತೇಳ್ಬಿಟ್ಟು. ಸೊ ಅಲ್ಲಿಂದ ನಾವು ಶುರು ಮಾಡಿ ಅರೌಂಡ್ 20 crore ನಂದು ಚಾರ್ಲಿ ಇನ್ವೆಸ್ಟ್ಮೆಂಟ್ ಅರೌಂಡ್ 4.92 crore ಆಗಿತ್ತು ನಂದು. ಅದಕ್ಕೆ ಎಲ್ಲ ಇನ್ವೆಸ್ಟ್ಮೆಂಟ್ ಏನು ಬಡ್ಡಿ ಗಿಡ್ಡಿ ಅದು ಇದೆಲ್ಲ ಸೇರ್ಸ್ಕೊಂಡು ಕೂತ್ಕೊಂಡ್ರೆ ನಾನೇನು ಯಾರ ಹತ್ರ ಇಸ್ಕೊಂಡಿದ್ದೆ ಅವ್ರ ಸೆಟ್ಲ್ಮೆಂಟ್ ಎಲ್ಲ ಮಾಡಿದ್ರೆ ಅರೌಂಡ್ ನನಗೆ ಒಂದು 9 crore ತನಕ ಬರುತ್ತೆ ಅದು ಅದರದ್ದು ಚಾರ್ಲಿ ರಿಲೇಟೆಡಲ್ಲಿ. ಸೊ ಆ ಸ್ಟೇಕ್ನ ನಾನು ರಕ್ಷಿತ್ಗೆ ಮಾರಿದೆ, ಚಾರ್ಲಿದ್ದು 50% ಸ್ಟೇಕ್ ಮಾಡಿದೆ. ನನಗೆ ಟೋಟಲ್ ರಕ್ಷಿತ್ 19 crore ದುಡ್ಡು ಕೊಟ್ಟಿದ್ದು. 19 crore ದುಡ್ಡಲ್ಲಿ ನನಗೆ ಚಾರ್ಲಿ ರಿಲೇಟೆಡನ್ನೇ 9 crore ವಜಾ ಆಗುತ್ತೆ. ಅದನ್ನು ದುಡ್ಡು ನಾನು ಅವತ್ತು ರಿಟರ್ನ್ ಮಾಡ್ತಿದ್ದೀನೋ ಅಥವಾ ಇವತ್ತು ರಿಟರ್ನ್ ಮಾಡ್ತಿದ್ದೀನೋ ಸೆಕೆಂಡ್ರಿ, ಬಟ್ ಅಲ್ಲೇ ಔಟ್ ಆಗ್ಬಿಡುತ್ತೆ. ಒಂದು 10 crore ನನಗೆ ಅವನೇ ಶ್ರೀಮನ್ನಾರಾಯಣ ರಿಲೇಟೆಡು ನನಗೆ ಕಾಂಪನ್ಸೇಟ್ ಆಗುತ್ತೆ. ಬಟ್ ಸ್ಟೋರಿಯಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಆಲ್ರೆಡಿ ನಾನು ರಿಲೀಸ್ಗೆನೆ ಒಂದು 25 crore ನಾನು ಮೈನಸಲ್ಲಿ ಇರ್ತೀನಿ ಇದರದೆಲ್ಲ ಕಲೆಕ್ಷನ್ಸು. ಅದಾದಮೇಲೆ ಮಧ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 2-3 ಡೆವಲಪ್ಮೆಂಟ್ಸಲ್ಲಿ ಹಿಂದಿ ಡಬ್ಬಿಂಗ್ ರೈಟ್ಸ್ ಹೋಗುತ್ತೆ, 2.75 crore ಹಿಂದಿ ಡಬ್ಬಿಂಗ್ ಹೋಗುತ್ತೆ. ತೆಲುಗುಗೆ ಆ ಹಾಗೆ ಒಂದು 28 lakh ಅದು ಹೋಗುತ್ತೆ. ಸೊ ಈ ಥರ ಎಲ್ಲ ಸೇರಿಸಿ ಒಂದು 4 crore ತನಕ ಬರುತ್ತೆ ಅಡಿಷನ್ ಅಮೌಂಟು ಅವನೇ ಶಿವನಾರಾಯಣ ಅಂತ. ಸೊ 26 ಇದ್ದಿದ್ದು ನಾವೊಂದು 30 crore ಬಂದು ನಿಂತ್ಕೊತೀವಿ. ಸೊ 30 crore ಬಂದು ನಿಂತ್ಕೊತೀವಿ, ಇನ್ನು ಮೈನಸ್ ಇರೋದು 20 crore ಇದೆ. ಬಟ್ ಅಲ್ಲಿಂದ ಪ್ರಾಬ್ಲಮ್ ಆಗಿದ್ದು ಏನಂತಂದರೆ, ಇವಾಗ ಆಲ್ಮೋಸ್ಟ್ 2 years ಆಗ್ತಿದೆ ರಿಲೀಸ್ ಆದ್ರಿಂದ. ಸೊ ನಾವು ಬರೀ ಮಾರ್ಚು ಸೆಟ್ಲ್ಮೆಂಟ್ ಆಗಿದ್ದು, ನೆಕ್ಸ್ಟ್ ಇಯರ್ ಮಾರ್ಚ್ ಸೆಟ್ಲ್ಮೆಂಟ್ ಆಗಿದ್ದು, ಆ ಒಂದು 15 months ತೊಗೊಂಡ್ರೆ, ಆ 15 months ಅವನೇ ಶಿವಮಾನ ರಿಲೇಟೆಡ್ ಅನದರ್ ಒಂದು 12-13 crore ಅಕ್ಯುಮುಲೇಟ್ ಆಗಿರುತ್ತೆ ಬಡ್ಡಿ. ಏನು ಅಮೌಂಟ್ ಇತ್ತು ಆಲ್ರೆಡಿ ಪೆಂಡಿಂಗ್ ಬ್ಯಾಲೆನ್ಸ್ ಇತ್ತು, ಅದಕ್ಕಿಂತ ಒಂದು 12-13 crore ಅಕ್ಯುಮುಲೇಟ್ ಆಗುತ್ತೆ ಬಡ್ಡಿ. ಸೊ ನೀವು ವಾಪಸ್ ಬಂದು ನೀವು ಮಾರ್ಚ್ 6 ಏನೋ ಒಂದು ಸೆಟ್ಲ್ಮೆಂಟ್ ಆಗುತ್ತೆ ರಕ್ಷಿತ್ ಮಾಡೋಂಥ ಒಂದು ಸೆಟ್ಲ್ಮೆಂಟು, 19 crore ಚಾರ್ಲೇದು ತೆಗೆದುಬಿಟ್ರೆ 10 crore ಅಂತ ಅಂದ್ಕೊಂಡ್ರೆ, ಇವತ್ತೂ ಕೂಡ ನಂದು ಅವನೇ ಶಿವಮನ್ ನಾರಾಯಣದು ಒಂದು 20 crore ಮೈನಸಲ್ಲಿದ್ದೀನಿ. ಬಡ್ಡಿಗೆ ಹೋಯಿತು. ಹಾಂ, ಇನ್ನು 20 crore ಮೈನಸಲ್ಲಿದ್ದೀನಿ. ಒಂದೇ ಡಿಫ್ರೆನ್ಸ್ ಏನಂತಂದರೆ, ನಾನೆಲ್ಲೂ ಕೂಡ ಹೋಗಿ ರೋಡಲ್ಲಿ ನಿಂತ್ಕೊಂಡು ಅಳೋದು, ಕಿರ್ಚಾಡೋದು, ಕೂಗಾಡೋದು ಅಥವಾ ವೈಯಕ್ತಿಕವಾಗಿ ಒಂದು ಅಟ್ಯಾಕ್ ಮಾಡೋದು ಅದೇನೂ ಮಾಡಿಲ್ಲ. ನನ್ನ ಸಫರಿಂಗ್ಸ್ ನನಗೆ. ಸೊ ಮೇ ಬಿ ಕೋವಿಡ್ ಸಿಚುವೇಶನ್ ಇಲ್ಲ ಅಂತ ಹೇಳಿದ್ರೆ ಬೆಟರ್ ಸಿಚುವೇಶನ್ ಇರ್ತಿತ್ತೇನೋ, ಅಥವಾ ನಾವು ಇಮ್ಮಿಡಿಯೇಟಾಗಿ ಇನ್ನೂ ಒಂದೇನೋ ಒಂದು ಮಾಡಿದ್ರಲ್ಲಿ ಏನೋ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ವಾಸ್ತವ್ಯ ಇದ್ದಾನೆ ಎಲ್ಲರ ದೃಷ್ಟಿಕೋನದಲ್ಲಿ. ಓಕೆ, ಪುಷ್ಕರ್ ಇಷ್ಟು ದುಡ್ಡು ಬಂದಿರ್ಬೋದು, ಇಷ್ಟು ಮಾಡಿರ್ಬೋದು, ಮಾರ್ಚ್ 2021 ರಕ್ಷಿತ್ ಇಷ್ಟು ಕೊಟ್ಟಿರ್ಬೋದು, ಅಲ್ಲಿ ಲೈಫ್ಸ್ ಎಲ್ಲ ಸೆಟ್ಲ್ ಆಗಿಬಿಟ್ಟಿರ್ಬೋದು, ಹಾಗಲ್ಲ. ಫ್ಯಾಕ್ಟ್ಸ್ ಯಾರು ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬಡ್ಡಿಗೆ ಬಡ್ಡಿ, ಇವಾಗ ರಕ್ಷಿತ್ ಫ್ರೆಂಡ್ ಸರ್ಕಲ್ನೇ ಕೆಲವೊಬ್ಬರು ಬಡ್ಡಿ ಕೊಟ್ಟಿದ್ರು, ಬಡ್ಡಿಗೆ ಬಡ್ಡಿ ಇಸ್ಕೊಂಡಿದ್ದಾರೆ. ಆ ನೇಮ್ ಎಲ್ಲ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಅವ್ನು ಕ್ಲೋಸ್ ಸರ್ಕಲ್ನೇ ಬಡ್ಡಿಗೆ ಬಡ್ಡಿ, ಬಡ್ಡಿಗೆ ಚಕ್ರ ಬಡ್ಡಿ. ಅವನೇ ಕೂತ್ಕೊಂಡು ಯಾರೋ ಒಬ್ಬ ನನ್ನ ಬಗ್ಗೆ ಕಮೆಂಟ್ ಮಾಡ್ತಾನೆ, ಇಷ್ಟೆಲ್ಲ ದುಡ್ಡು ಬಂತಲ್ವ ಅಂತ. ಬಡ್ಡಿಗೆ ಬಡ್ಡಿ ಇಸ್ಕೊಂಡಿರೋರು ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗ್ಬಾರ್ದು ಇಸ್ಕೊಂಡಾದ್ಮೇಲೆ. ಸೊ ಇದೊಂದು ಟ್ರ್ಯಾಪ್ ಇದು. ಜೊತೆಯಲ್ಲಿ ಅಂದರೆ ಈ ಕೋವಿಡ್ ಸಿಚುವೇಶನ್, ಇವಾಗ ಕೋವಿಡ್ ಸಿಚುವೇಶನ್ನ ಕನ್ಸಿಡ್ರೇಷನ್ ಮಾಡಿ ಫೈನಾನ್ಷಿಯರ್ಸ್ಗಳು ಬಿಟ್ಬಿಟ್ರೆ ಬಡ್ಡಿ ಬೇಡ ಬಿಡೋಗ್ರು, ಅದು ಹೊರಟೋಯ್ತದು 15-16 months ಬಿಟ್ಬಿಡು ಅಂತ ಹೇಳಿದ್ರೆ, ಇವತ್ತು ಎಲ್ಲ ಎಲ್ಲರೂ ಬಿತ್ಕೊಂಡ್ಬಿಟ್ರು. ಬಟ್ ಒಬ್ಬರೂ ಬಿಟ್ಟಿಲ್ಲ, ಎಲ್ಲ ಇದೇ ರೆಗ್ಯುಲರ್ ಗಾಂಧಿನಗರ ಫೈನಾನ್ಷಿಯರ್ಸೇನೆ, ರೆಗ್ಯುಲರ್ ಫೈನಾನ್ಷಿಯರ್ಸ್ ಹತ್ರ ಇವತ್ತೂ ಅವ್ರ ಹತ್ರ ಅಕೌಂಟ್ ಇರುತ್ತೆ, ಎಷ್ಟು ಪರ್ಸೆಂಟ್ಗೆ ಬಡ್ಡಿ ಎಷ್ಟು ಪರ್ಸೆಂಟ್ಗೆ ಇದು ಅಂತ. ನಂದು ಇವತ್ತೂ ಅಕೌಂಟ್ಸ್ ಬ್ಯಾಲೆನ್ಸು ಕ್ಯಾರಿ ಆಗಿದೆ. ಸೊ ನಾನು ಯೂಶ್ವಲಿ ಮುಕ್ತವಾಗಿ ವ್ಯವಹಾರ ಮಾಡ್ತೀನಿ, ಏನಿದೆ ಅಷ್ಟನ್ನೆಲ್ಲ ಕರೆಕ್ಟಾಗಿ. ನನ್ನ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಏನಂತಂದರೆ, ನನಗೆ ಅಳೋದು ಅಥವಾ ಇನ್ನೊಬ್ಬರ ಹತ್ರ ಹೋಗಿ ಕೂತ್ಕೊಂಡು ಇದು ಮಾಡೋದು ಅವೆಲ್ಲ ನನ್ನ ಕ್ಯಾರೆಕ್ಟರಲ್ಲ. ನನ್ನ ಒಳಗಡೆ ನಾನು ಏನಿದ್ರು ಕೂಡ ನಾನು ಒಳಗಡೆ ಇಟ್ಕೊಳ್ತೀನಿ. ನಾನು ಹೊರಗಡೆ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ನಾನು ಸ್ಟ್ರಾಂಗಾಗೆ ಪ್ರೊಜೆಕ್ಟ್ ಆಗ್ತೀನಿ. ನನ್ನ ನೀವು ಪ್ರೀವಿಯಸ್ ನನ್ನ ವೀಡಿಯೋಸ್ಗಳು ನೋಡ್ಕೊಂಬಂದಾಗ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡಿದ್ದೀನಿ,
ನನ್ನ 21 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಸ್ಸಲ್ಲಿ ನಾನು ಕಲ್ತಿರೋದು ಇದನ್ನೇ. ಆ 21 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸು ನನ್ನ ಜೀವನದಲ್ಲಿ ನೋಡಿರೋಂಥ ಅಷ್ಟು ಫೇಲ್ಯೂರ್ಸ್ಗಳು ಇವತ್ತಿನ ದಿನ ಮೋಸ್ಟ್ಲಿ ನನಗೆ ಇಂಥ ಒಂದು ದೊಡ್ಡ ಫೇಲ್ಯೂರ್ಸ್ನ ಫೇಸ್ ಮಾಡೋದಕ್ಕೆ ನನಗೆ ಶಕ್ತಿ ಕೊಟ್ಟಿದೆ ಅಂತ ಅನ್ಕೊಂತೇನೆ. ಇಲ್ಲಾಂತ ಹೇಳಿದ್ರೆ ಯಾರನ್ನೋ 1 ಕೋಟಿ ತಿಂಗಳ ಇಂಟ್ರೆಸ್ಟ್ ಕಟ್ಟೋವಷ್ಟು ಗುಂಡಿಗೆ ಯಾರಿಗೂ ಇರೋದಿಲ್ಲ. ಮೋಸ್ಟ್ಲಿ ಕಳ್ದೋಗ್ಬಿಟ್ರವ್ರು ಅಂತ ಅನಿಸುತ್ತೆ, ಒಂದು ಊರು ಬಿಟ್ಟು ಹೋಗಿರೋರು ಇಲ್ಲ ಸೂಸೈಡ್ ಮಾಡ್ಕೊಂಡಿರೋರು. ಬಟ್ ಆ 2 ಕ್ಯಾಟಗರಿಗೂ ಸೇರೋ ಅಂಥವ್ ನಾನಲ್ಲ. ಆಲ್ಮೋಸ್ಟ್ ನಾನು ಹೋರಾಟ ಮಾಡ್ತಿದ್ದೀನಿ. ಅವತಾರ ಪುರುಷ ರಿಲೀಸ್ ಆದರೆ 100% ಸಿಚುವೇಶನ್ನು ಬೆಟರ್ ಆಗುತ್ತೆ. ಒಂದು 50-60% ಪಾರ್ಟ್ ಟು ಇದೆ ಇನ್ನು ಫಿಲಮ್. ಸೊ ಏನಾದ್ರೂ ಕೂಡ ನಾನು ಹೋರಾಟಗಾರ. ನಾನು ಇದನ್ನು 21 ಇಯರ್ಸಿಂದ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಕೆಲವೊಂದೆಲ್ಲ ನಾವು ರೀಸೆಂಟಲ್ಲೇ ಉದಾಹರಣೆಗಳು ನೋಡಿದಾಗ, ಬೇರೆ ಯಾವುದೋ ಒಂದು ಫಿಲಮ್ ಇದರಲ್ಲಿ ಪ್ರೆಸ್ ಮೀಟ್ ಎಲ್ಲ ಕರೆಸಿ ಎಲ್ಲ ಒಂದು 10 ಜನ ಕೂತ್ಕೊಂಡು ಹಂಗಾಗೋಯ್ತು ಹಿಂಗಾಗೋಯ್ತು ಅಷ್ಟು ಲಾಸ್ ಆಗೋಯ್ತು ಇಷ್ಟ ಆಗೋಯ್ತು ಅಂತೆಲ್ಲ ಮಾಡಿದ್ರು. ಬಟ್ ನಾನು ಅಂಥ ಒಂದು ಸಿಚುವೇಶನ್ ಫೇಸ್ ಮಾಡ್ಬೇಕಾದ್ರೆ ನಾನು ಕೂಡ ನಾನು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವನಶಮನ ರಿಲೀಸ್ ಆದಮೇಲೆ. ಏನಕ್ಕೆ ಅಂದರೆ ಬೀದಿಗೆ ಬರಬಾರ್ದು ಅಂತ. ಏನಕ್ಕೆ ಬೀದಿಗೆ ಬರಬೇಕು? ಇವಾಗ ಕಲೆಕ್ಟಿವಾಗಿ ಹೋರಾಟ ಮಾಡಿದ್ದೀವಿ. ಸೊ ಸಿಚುವೇಶನ್ ಫೇಸ್ ಮಾಡಬೇಕೇ ಬಿಟ್ಟರೆ ಬರೀ ನಾವು ಬ್ಲೇಮ್ ಗೇಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದನ್ನ ಪ್ರಯೋಜನ ಇಲ್ಲ. ಕೆಲವೊಂದು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ನಾನು ನೋಡ್ತಿದ್ದೆ, ಪುಷ್ಕರ್ ಹಿಂದೆ ಎಲ್ಲೋ ಮಾತಾಡಿದ್ರು ಅದ್ರದ್ರದ್ದು ರಾಮಶಿವನಾರಾಯಣ ಹಂಗಾಯ್ತು ಹಿಂಗಾಯಿತು ಅಂತಂದಾಗ ಅದು ಹಿಂದೆ ಮಾತಾಡೋದಲ್ಲ. ನನಗೆ ಯಾರನ್ನ ಫೈನಾನ್ಷಿಯರ್ ದುಡ್ಡು ಕೊಟ್ಟಿರ್ತಾರಲ್ಲ, ಸೊ ಅವಾಗ ಅವ್ರು ಬಂದು ನೀನು ಯಾಕೆ ನನಗೆ ರಿಟರ್ನ್ ಮಾಡ್ತಿಲ್ಲ ಅಂತಂದಾಗ ನಾನು ವಾಸ್ತವ್ಯ ಹೇಳಬೇಕು. ಫಿಲಮ್ ಕಲೆಕ್ಷನ್ ಇಷ್ಟಾಗಿದೆ, ಇಷ್ಟು ಬಂದಿದೆ, ಇನ್ನಿಷ್ಟು ಬರಬೇಕು ಅಂತೇಳ್ಬಿಟ್ಟು ನಾನು ವಾಸ್ತವ್ಯ ಹೇಳಬೇಕು. ಸೊ ಅವ್ರೇನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಮಜಾತ ಅಂತಾರೆ. ಸೊ ನಾನು ನೇರವಾಗಿ ಹೇಳಿರೋ ಮಾತನ್ನ ಅಲ್ಲಿ ಹೋಗ್ಬಿಟ್ಟು ಪುಷ್ಕರ್ ಫಿಲಮ್ ಬಗ್ಗೆ ಹಿಂಗೆ ಮಾತಾಡ್ತಿದ್ರು, ನೋಡ್ದಾ ಹೆಂಗೆ ಮಾತಾಡ್ತಾರೆ ಹಂಗೆ ಹೆಂಗೆ ಅಂತ. ಸೊ ಇದೇ ನಡೆಯೋಂಥ ಒಂದು ವ್ಯವಹಾರಗಳು. ಸೊ ನಾನು ಕೆಲವೊಂದು ಹೇಳಲೇಬೇಕು ನಾನು, ಇಲ್ಲಾಂತ ನನ್ನ ಮೇಲೆ ಕ್ವಶನ್ ಮಾರ್ಕ್ ಬರುತ್ತೆ, ಇವನೇನು ದುಡ್ಡು, ಇವನು ದುಡ್ಡು ಮಾಡಿದರೆ ದುಡ್ಡು ಹ್ಯಾಕ್ ಮಾಡಿಲ್ಲ, ದುಡ್ಡು ಹ್ಯಾಕ್ ಕೊಡ್ತಿಲ್ಲ ನಮ್ಮದು ಅಂತ. ಸೊ ಅದು ಬ್ಲೇಮ್ ಗೇಮ್ ಅಲ್ಲ, ಅಥವಾ ಅದು ಬಿಚ್ಚಿಂಗ್ ಮಾಡೋದಲ್ಲ, ಅದು ಫ್ಯಾಕ್ಟ್ಸ್ಗಳು. ಜೊತೆಲಿ ನಂದೊಂದು ಒಡನಾಟ ಇರುತ್ತೆ. ಇವಾಗ ನಾನು ಪೇನಲ್ಲಿದ್ದಾಗ ನಾನು 100% ಹೇಳಿ ಹೇಳ್ತೀನಿ, ಗುರು ಹಿಂಗಾಯ್ತು, ಗುರು ಹಿಂಗಾಯ್ತು, ನಾವು ನಂಬ್ಕೊಂಡಿದ್ದು ಪ್ರಾಜೆಕ್ಟ್ ಹಿಂಗಾಗೋಯ್ತು, ಏನು ಮಾಡೋದು ಇವಾಗ ನಂಗೆ ತಲೆ ಕೆಟ್ಟೋಗ್ತಿದೆ ಅಂತೇಳ್ಬಿಟ್ಟು ನಾನು ಮಾತಾಡ್ತೀನಿ. ನಾನು ಮಾತಾಡಲಿಲ್ಲ ಅಂದ್ರೆ ನಾನು ದೇವರಾಗ್ಬಿಡ್ತೀನಿ. ನಾನು ಎಲ್ಲದನ್ನೂ ಕೂಡ ಅನುಭವಿಸ್ಕೊಂಡು ಒಂದಕ್ಕೂ ನಾನು ರಿಯಾಕ್ಟ್ ಮಾಡ್ತಿಲ್ಲ, ನನ್ನ ಕೈ ಕಟ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳಿದ್ರೆ ನಾನು ದೇವ್ರು ಅನ್ಬೋದು, ಗೌತಮ ಬುದ್ಧ. ನಾನು ಗೌತಮ ಬುದ್ಧ ಅಲ್ಲ. ನನ್ನ ನೋವನ್ನ ಯಾರ ಹತ್ರ ಅಂದ್ರೆ ತೋರ್ಪಡ್ಕೆ ಮಾಡ್ಕೊಳ್ಲೇಬೇಕು ನಾನು. ಸೊ ಬಟ್ ಆ ವ್ಯಕ್ತಿ ಇರ್ತಾನಲ್ಲ, ಆ ವ್ಯಕ್ತಿ ಡಬಲ್ಗೆ ಮಾಡಬಾರ್ದು. ಸೊ ಡೆಫಿನೆಟ್ಟಾಗಿ ನಾನು ಮಾತಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಥೋ ಹಿಂಗಾಗೋಯ್ತು, ಹಿಂಗೆಲ್ಲ ಅನ್ಕೊಂಡಿದ್ವಿ, ಹಿಂಗೆ ಮಾಡಿದ್ವಿ, ನೋಡಿಲ್ಲಿ 350 ಕಾಲ್ ಶೀಟ್ ಆಗಿದೆ, 200 ದಿನ ಶೂಟ್ ಮಾಡಿದ್ವಿ, ಹೆಂಗ್ರು ನಾವು ದುಡ್ಡು ಮಾಡಲಿವಲ್ಲ. ಇದು ಸ್ವಾಭಾವಿಕ, ಇದು ಸ್ವಾಭಾವಿಕ. ನಿಮ್ಗೇನಾಗುತ್ತೆ ಅಂದರೆ ಇಲ್ಲಿಂದ ಅಲ್ಲಿಗೆ ಮಾತಾಡೋದು, ಅಲ್ಲಿಂದ ಇಲ್ಲಿಗೆ ಮಾತಾಡೋದು, ತಂದಿಕ್ಕೋದು, ಇಂಥವೇ ಜಾಸ್ತಿ ಮಾತಾಡ್ತಿರ್ತಾರೆ. ಸೊಲ್ಯೂಷನ್ಸ್ ಬಗ್ಗೆ ಯಾರು ಮಾತಾಡಲ್ಲ. ಬರೇ ಏನಂತಂದರೆ ಅವ್ರಿಗೆ ಒಂದಷ್ಟು ಗಾಸಿಪ್ಸ್ ಬೇಕು, ಮತ್ತು ಯಾರೋ ಜೊತೆಲಿರೋನ್ ಹೆಂಗಾದ್ರೂ ಮಾಡಿ ಹೊಡಿಬೇಕು ಅನ್ನೋದು ಒಂದಷ್ಟು ಒಂದು ತಂಡಗಳು ಓಡಾಡ್ತಿರ್ತದೆ ಅಲ್ಲೇ ಜೊತೆ ಜೊತೆಲಿರೋವ್ರೇ. ಸೊ ಹಾಗಾಗಿನೇ ನಾನು ಏನಿದ್ರು ಕೂಡ ಇದ್ರವರು ಕೂಡ ನಾನು ಒಂದು ಹೊರಗಡೆ ಬಂದು ಒಂದು ಮಾತಾಡಿಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಮೊನ್ನೆ ಎಲ್ಲ ರೀಸೆಂಟಾಗಿ ಪ್ರೆಸ್ ಮೀಟ್ ಎಲ್ಲ ಆದಾಗ ನನ್ನ ಕೇಳ್ತಿದ್ರು, ನೀನೇನು ಒಂದು ಮಾತಾಡ್ತಿಲ್ವಲ್ಲ ಏನು, ಹಂಗಾರೆ ನೀನು ತಪ್ಪು ಮಾಡಿದ್ಯಾ, ಏನಕ್ಕೆ ನೀನು ಅನ್ನೋ ಮಾತಾಡ್ತಿಲ್ಲ ಅಂತ. ಅಂದರೆ ನಾನು ಯಾರಿಗೆ ಸಮಂಜಸ ಕೊಡಬೇಕು? ಅನುಭವಿಸ್ತಿರೋ ನಾನು ಅನುಭವಿಸ್ತೀನಿ ಇವತ್ತೂ ಕೂಡ. ಸೊ ನಾನು ಅಕಸ್ಮಾತ್ ನಾನೇನ ಇದು ಮಾಡಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತಾ? ನನ್ನ ಬದಲು ಯಾರನ್ನ ಬಂದು ಬಡ್ಡಿ ಕಟ್ತಾರ ಅಂತ ಅನಿಸುತ್ತೆ. ಒಂದಷ್ಟು ಕ್ವಶನ್ ಮಾರ್ಕ್ ಕೊಡೋಕೆ ಪುಷ್ಕರ್ ರಿಯಾಕ್ಟ್ ಮಾಡಲಿಲ್ಲ, ಮೋಸ್ಟ್ಲಿ ಹಂಗಾರೆ ಪುಷ್ಕರ್ದೇ ಫಾಲ್ಟ್ ಇರುತ್ತೆ ಅಂತ. ಗುರು ಮಾಡೋ ಕೆಲಸಗಳು ಇನ್ನೂ 100 ಇದೆ ಗುರು ಅಂದರೆ ಫಸ್ಟು ಅದಕ್ಕೆ ರಿಲೇಟೆಡ್ ಸೊಲ್ಯೂಷನ್ಸ್ ವರ್ಕ್ ಮಾಡೋಣ, ಆಮೇಲೆ ಬೇಕಾದ್ರೆ ಕೌಂಟ್ರು ಇನ್ನೊಂದೇನೋ ಮತ್ತೊಂದೇನೋ ಮಾಡ್ಬೋದು ಅಂತ. ನಾನು ಮಾನಸಿಕವಾಗಿಯೇ ಅಷ್ಟೊಂದು ಚಾಲೆಂಜಸ್ಸಲ್ಲಿದ್ದೀನಿ ಇವಾಗ ಫೇಸ್ ಮಾಡೋಂಥದ್ದು. ಸೊ ಯಾವುದೋ ಟಿ ವಿಯಲ್ಲಿ ಅವ್ರ್ಯಾರೋ ಒಂದು ಇದನ್ನು ಕವರೇಜಸ್ ಮಾಡ್ತು ಅಂತಂದರೆ ಆ ಕವರೇಜಸ್ ಮೇಲೆ ನನ್ನ ಮೇಲೆ ಬರುತ್ತೆ. ಪಬ್ಲಿಕ್ ಟಿ ವಿಯಲ್ಲಿ ಒಬ್ಬ ಜರ್ನಲಿಸ್ಟು ಇದನ್ನು ರಕ್ಷಿತ್ ಅವ್ರ ಬಗ್ಗೆ ಒಂದು ಕೆಡದಾಗಿ ಒಂದು ಬಿಂಬಿಸ್ಬಿಟ್ಟು ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಅವರ ಗ್ಯಾಂಗಲ್ಲಿ ಪುಷ್ಕರ್ ಮಾಡ್ಸಿರೋದು ಅಂತ ಆ ಒಂದು ಏನದು ಕವರೇಜಸ್ನ. ಆ ಥರ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ಗೆ ಒಂದು ಪ್ರೈಮರಿ ಚಾನಲಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಮೋಸ್ಟ್ಲಿ ಅದೆಷ್ಟು ಕೋಟಿ ದುಡ್ಡು ಖರ್ಚು ಮಾಡಬೇಕು ಅಥವಾ ಆ ಚಾನಲ್ ನಿಮ್ಮದಾಗಿರಬೇಕು. ಯಾರೋ ಒಬ್ಬ ನನ್ನಂಥ ಒಬ್ಬ ಪ್ರೊಡ್ಯೂಸರ್ ಹೋಗಿ ಇವ್ರ ಮೇಲೆ ಒಂದು ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರೆ
ಪ್ರೋಗ್ರಾಮು ಆ ಚಾನಲ್ ಒಂದು ಕ್ವಶನ್ ಮಾರ್ಕ್ ಅದು ಆ ಥರ ಏನಾರು ಮಾಡಿದಾಗ ಅಲ್ಲಿ ಆಗಿದ್ದೇನಂತಂದರೆ ಅವ್ರ ಬಗ್ಗೆ ಕೇವಲ ಮಾತಾಡಿ ನನ್ನ ಹೀರೋ ಥರ ಮಾಡಿಬಿಡ್ತಾರೆ. ನನಗೆ ಫೋನ್ ಮಾಡಿದ್ರು, ಸರಿ ಥರ ಒಂದು ಕೇಳ್ತಾ ಇದ್ದೀವಿ ಏನಂತ, ನಿಮ್ಮ ನಾರಾಯಣ ಲಾಸ್ ಆಗಿದೆ, ನೀವು ನಾರಾಯಣ ಲಾಸ್ ಆದ್ರೂ ಕೂಡ ನೀವೇನು ಮಾತಾಡಿಲ್ಲ, ನಿಮ್ಮದು ರಕ್ಷಿತ್ ಅವ್ರ ಸಂಬಂಧ ಚೆನ್ನಾಗಿದೆಯಾ ಅಂತ. ನಾನು ಅದಕ್ಕೆ ಹೇಳಿದೆ, ಡೆಫಿನೆಟ್ಟಾಗಿ ನಾವು ಚೆನ್ನಾಗಿದ್ದೀವಿ, ಆರಾಮಾಗಿ ಓಡಾಡ್ಕೊಂಡಿದ್ದೀವಿ, ಎಣ್ಣೆ ಹೊಡ್ಕೊಂಡು ಓಡಾಡ್ಕೊಂಡಿದ್ದೀವಿ ಅಂತ ಅಂದೆ. ಸೊ ಅದೊಂದು ಪದ ಅದು ಸೇಮ್ ಕ್ಯಾರಿ ಮಾಡ್ಯಾರೆ. ಇಷ್ಟೆಲ್ಲ ಆದ್ರೂ ಕೂಡ ರಕ್ಷಿತ್ನ ಬಿಟ್ಕೊಡಲಿಲ್ಲ ಪುಷ್ಕರು, ಇವರನ್ನು ಮೀಟ್ ಮಾಡ್ತೀವಿ, ಎಣ್ಣೆ ಹೊಡೆಯೋದ್ ಬದಲು ಕಾಫಿ ಕುಡ್ಕೊಂಡು ಓಡಾಡ್ತೀವಿ ಅಂತ ಒಂದು ಚೇಂಜ್ ಮಾಡ್ತಾರೆ ಅಷ್ಟೇ ಅವರು. ಅದು ಬಿಟ್ಟರೆ ನನ್ನ ಸ್ಟೇಟ್ಮೆಂಟ್ ಹಂಗೆ ಕ್ಯಾರಿ ಮಾಡ್ಯಾರೆ, ನನ್ನ ಹೀರೋ ಮಾಡಿಬಿಟ್ರಲ್ಲ ಕೊನೆಯಲ್ಲಿ. ಏನಂತಂದರೆ ಇಷ್ಟೆಲ್ಲ ಆದ್ರೂ ಪುಷ್ಕರ್ ಅವರು ಬಿಟ್ಕೊಡ್ತಿಲ್ಲ, ಅದು ನಿಜನೇ. ಅದು ಏನಕ್ಕೆ ಬಿಟ್ಕೊಡ್ಬೇಕು ಅಂದರೆ ಬಿಟ್ಕೊಡೋದಂತಲ್ಲ, ಕಲೆಕ್ಟಿವ್. ನಾನು ಹೋಗಿ ಪಬ್ಲಿಕ್ ಡೊಮೈನಲ್ಲಿ ಹಿಂಗೆ ಮಾಡಿದೆ ಅಂತಂದರೆ ಅದು ನನ್ಗೆ ಅದರಿಂದ ಏನೋ ನಂಗೆ ಸೊಲ್ಯೂಷನ್ ಸಿಗ್ತದೆ. ಫಸ್ಟ್ ಆಫ್ ಆಲ್ ನಾಲ್ಕನೇ ಸಿಗೋದಿಲ್ಲ. ಥ್ರೂಔಟ್ ಅವನೇ ಶಿವಮನ್ನಾರಾಯಣದಲ್ಲಿ ಒಂದೇ ಒಂದು ನನಗೆ ರಿಗ್ರೆಟ್ ಏನಂತಂದರೆ, ಪ್ರಕಾಶ್ ಗೌಡರು ನಾನು ಇಷ್ಟೇ ಗುರು ಹಾಕೋದು 3.5 crores ಅದ್ರ ಮೇಲೆ ಹಾಕಲ್ಲ ಅಂತ ಅಂದಾಗ ರಕ್ಷಿತ್ ನನಗೊಂದು ಆಪ್ಷನ್ ಕೊಡ್ತಾರೆ, ಗುರು ನಾನು ಮಿಕ್ಕಿ ನಾನು ಅರೇಂಜ್ ಮಾಡಲ ಅಂತ. ನಾನು ಬುದ್ಧಿವಂತನಾಗಿ ಹೌದು ಗುರು ನೀನು ಅರೇಂಜ್ ಮಾಡೋ ದಯವಿಟ್ಟು, ನನಗೆ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಏನಾದರೂ ಡಿಸಿಷನ್ ತಗೊಂಡಿದ್ರೆ ಮೋಸ್ಟ್ಲಿ ಇಷ್ಟೊಂದು ದೊಡ್ಡ ಟ್ರ್ಯಾಪ್ಗೆ ನಾನು ಬೀಳ್ತಾ ಇರಲಿಲ್ಲ. ಸೊ ಅದೊಂದು ನನಗೆ ತುಂಬ ರಿಗ್ರೆಟ್ ಆಗುತ್ತೆ. ಬಟ್ ಅವತ್ತಿನ ದೃಷ್ಟಿಕೋನ ನನಗೆ ಒಂದೇ ಇದ್ದಿದ್ದು ಏನಂತಂದರೆ, ನಾನು ಆಲ್ರೆಡಿ 60% ಟ್ರಾವೆಲ್ ಮಾಡಿಬಿಟ್ಟಿದ್ದೀನಿ, ಇನ್ನೊಬ್ಬ ಯಾರೋ ಹೊಸ ಪ್ರೊಡ್ಯೂಸರ್ ಬಂದು ಅಥವಾ ಇನ್ನೊಬ್ಬ ಯಾರೋ ಇನ್ವೆಸ್ಟರ್ ಬಂದರೆ ಡಿಸಿಷನ್ ಮೇಕಿಂಗ್ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ನಾನು ಅನುಭವಿಸ್ತಿದ್ದೆ ಅದನ್ನು, ಪ್ರೀವಿಯಸ್ ಪಾರ್ಟ್ನರ್ಶಿಪ್ಪಲ್ಲಿ ಅನುಭವಿಸ್ತಿದ್ದೆ ನಾನು ಆಲ್ರೆಡಿ. ಸೊ ಅದು ನನ್ನ ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನ, ಪ್ರಾಜೆಕ್ಟ್ ಈ ಪ್ರಾಜೆಕ್ಟಿಂದ ನನಗೇನೋ ಒಳ್ಳೇದಾಗ್ಬೋದು ಅಂತ. ಯಾಕೆಂದರೆ KGF-ದೊಂದಷ್ಟು ಇನ್ಫ್ಲೂಯೆನ್ಸ್ ನೋಡ್ತಿದ್ದೀವಿ, ಏನು ಗುರು ಒಳ್ಳೇದಾಗ್ಬಿಟ್ರೆ ಒಂದಷ್ಟು ದುಡ್ಡು ಮಾಡ್ತೀವಿ ಅಂತ. ಸೊ ನಾವು ಯಾವಾಗಲೂ ಮಾತಾಡಬೇಕಾದ್ರೆ ತುಂಬ ಬ್ಯಾಲೆನ್ಸ್ಡಾಗಿ ಮಾತಾಡಬೇಕು, ಒಬ್ಬರನ್ನೇ ಪಾಯಿಂಟ್ ಔಟ್ ಮಾಡಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸೊ ನನ್ನ ಕಡೆಯಿಂದ ಮೇ ಬಿ ಅಲ್ಲಿ ಒಂದು ನಾನು ಕರೆಕ್ಟು ಡಿಸಿಷನ್ ತಗೊಂಡ್ಬಿಡು ಗುರು, ಇನ್ನೂ ಫ್ಯೂಚರ್ ಇದೆ, ಸಾಕು ನನಗೆ ಇಷ್ಟು 50% ನನಗೆ ಸಾಕಿದು ಅಂತ ಹೇಳಿದ್ರೆ, ನಾನು ಮೋಸ್ಟ್ಲಿ ನಂದು ಇವತ್ತು ಒಂದು ಏನು ಒಂದು 20-30 ಕಳ್ಕೊಂಡೆ, ಒಂದು 15 crores ಕಳ್ಕೊಂತಿದ್ದೆ ಅಷ್ಟೇ. ಅವಾಗ ಕಳ್ಕೊಳ್ಳೋದಂತೂ ಚೇಂಜ್ ಆಗ್ತಿರಲ್ಲ, ಬಟ್ ಹೊಡೆತ ಕಮ್ಮಿ ಆಗಿರೋದು ಬರ್ಡನ್ ಕಮ್ಮಿ ಆಗಿರೋದು. ಬಟ್ ಇದು ಅಂದರೆ ಹೋಗಿದ್ದು ಅಂದರೆ 354 ಕಾಲ್ ಶೀಟ್ ಮಾಡಿದ್ದು ಅಥವಾ 200 days ಶೂಟ್ ಮಾಡಿದ್ದು ನನಗೆ ಇವತ್ತೂ ಜಸ್ಟಿಫಿಕೇಷನ್ ಮಾಡ್ಕೊಳೋದು ತುಂಬ ಕಷ್ಟ ಆಗುತ್ತೆ. ಇಂಡಿಯನ್ ಸಿನಿಮಾ ಇತಿಹಾಸದಲ್ಲೇ ಅಷ್ಟು ದೊಡ್ಡ ಸ್ಕೇಲ್ಗೆ ನಾವು ಫಿಲಮ್ ಮಾಡಿ ಒಬ್ಬ ಪ್ರೊಡ್ಯೂಸರಾಗಿ ನಾನು ಅಷ್ಟೆಲ್ಲ ಫೆಸಿಲಿಟಿ ಮಾಡಿನೂ ಕೂಡ ನಾವು ರೀಚ್ ಆಗಲಿಲ್ಲ ಅಂತಂದಾಗ ಅದೊಂದು ಅಸಮಾಧಾನ ಅಂತ ಅನಿಸುತ್ತೆ. ಅಟ್ ದಿ ಸೇಮ್ ಟೈಮ್ ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಏನಿರುತ್ತೆ ಅಂತಂದರೆ, ಅವರು ಬರೀ ಪ್ರಿನ್ಸಿಪಲ್ ಅಮೌಂಟ್ಗೆ ನಾವು ನೋಡಬೇಕು ಅಂತ. ಬಟ್ ಪ್ರಿನ್ಸಿಪಲ್ ಅಮೌಂಟ್ಗೆ ಮಾಡೋಂಥ ಪ್ರೊಫೈಲ್ ನಮ್ಮದಲ್ಲ, ಜೊತೇಲಿ ನಮ್ಮ ಜೊತೆ ವ್ಯವಹಾರ ಮಾಡ್ಬೇಕಾದ್ರೆ ಆಲ್ರೆಡಿ ಅವ್ರಿಗೂ ಗೊತ್ತಿರುತ್ತೆ ಇವನ ಹತ್ರ ಇವನು ಬಾನ್ ರಿಚ್ ಅನ್ನಲ್ಲ ಗುರು 100 crores ಅಲ್ಲ, ಇವನು ಗ್ಯಾರಂಟಿ ಬಡ್ಡಿನೇ ತಂದು ಮಾಡೋದು, ಇವನ ಜೊತೆ ನಾನು ವ್ಯವಹಾರ ಮಾಡ್ತೀನಿ ಅಂತ. ಸೊ ಹಂಗಾಗಿ ಅಲ್ಲಿ ಶಾಕಿಂಗ್ ಆಗಲಿ ಸರ್ಪ್ರೈಸಿಂಗ್ ಆಗಲಿ ಅಥವಾ ಹಿಡನ್ ಎಲಿಮೆಂಟ್ಸ್ಗಳೇನೂ ಇರೋದಿಲ್ಲ, ವಾಸ್ತವ್ಯವೇ. ಸೊ ಅದೊಂದು ಕೆಲವೊಂದ್ಸಲ ಕೇವಲವಾಗಿ ಮಾತಾಡಿದಾಗ ಅದೊಂದು ಬೇಜಾರಾಗುತ್ತೆ, ಇಷ್ಟೆಲ್ಲ ಸ್ಯಾಕ್ರಿಫೈಸೇಷ್ ಮಾಡಿ ಒಂದು ಪ್ರಾಜೆಕ್ಟ್ಗೆ ಒಬ್ಬ ವ್ಯಕ್ತಿ ವಿಷನ್ಗೆ ಅದು ಹೆಂಗೆ ಅಂತ. ನನಗೆ ಇವರನ್ನು ಮೊನ್ನೆ ಅವತಾರ ಪುರುಷ ಪ್ರೆಸ್ ಮೀಟಲ್ಲಿ ಶರಣ್ ಸರ್ ಒಂದು ಮಾತು ಹೇಳ್ತಾರೆ, ಈ ಫಿಲಮ್ಗೆ ನಿಜವಾದ ಅವತಾರ ಪುರುಷ ನಿಜವಾದ ಇದು ಪುಷ್ಕರ್ ಅಂತ ಹೇಳ್ಬಿಟ್ಟು. ಅವನೇ ಶಿವಮನ್ನಾರಾಯಣದು ನಾವು ಆಲ್ ಇಂಡಿಯಾ ಪ್ಯಾನ್ ಇದಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಒಂದು ಟ್ರೈಲರ್ ಲಾಂಚ್ಗೆ ಆಲ್ ಇಂಡಿಯಾ ಪ್ರೆಸ್ ಮೀಟ್ ಮಾಡ್ತೀವಿ. ಆ ಪ್ರೆಸ್ ಮೀಟಲ್ಲಿ ರಕ್ಷಿತ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಆಲ್ಮೋಸ್ಟ್ ಇನ್ನೇ ಫಿಲಮ್ ರಿಲೀಸ್ಗೆ, ಇಲ್ಲಿ ಕೂತ್ಕೊಂಡಿರೋರು ಎಲ್ಲರೂ ಕೂಡ ಹೀರೋ, ಪುಷ್ಕರ್ ಮಾತ್ರ ಸೂಪರ್ ಹೀರೋ ಅಂತ. ಸೊ ನಾನು ಹೇಳೋದು, ಫಿಲಮ್ಮು ರಿಲೀಸ್ ಇನ್ನೇನು 10-15 ಇದೆ ಅನ್ನೋ ತನಕ ಒಬ್ಬ ವ್ಯಕ್ತಿಗೆ ಆ ಥರ ಒಂದು ಅಭಿಪ್ರಾಯ ಇದ್ದು, ಫಿಲಮ್ ರಿಲೀಸ್ ಆದಮೇಲೆ ಅದು ರಿಸಲ್ಟ್ ನೋಡಿಕೊಂಡು ಇಲ್ಲ ಇವನು ಸರಿ ಇಲ್ಲ ಇವೊಂದು ಲೂಸ್ ಕ್ಯಾರೆಕ್ಟ್ರು ಅಂತ ಹೇಳೋದು ಎಷ್ಟು ಮಟ್ಟಕ್ಕೆ ಅಸಮಾಧಾನ ಅಂತ. ಒಬ್ಬ ಸೂಪರ್ ಹೀರೋ ಇದಕ್ಕೆ ನನಗೆ ಜೀರೋ ಆಗ್ಬಿಡ್ತಾನೆ, ಹಂಗಾರೆ ಅವನ ಎಫರ್ಟ್ ಜೀರೋ ಆಗ್ಬಿಡುತ್ತಾ, ಅವನಷ್ಟು ಕೇವಲ ಆಗ್ಬಿಡ್ತಾನೆ. ಇದು ಚರಿತ್ರೆ ಸೃಷ್ಟಿಸೋ ಅವತಾರ.